Bhaktya stutya viraktya bhajadamala jana aunnatya bhuti arpakaya kshityam atyalpa bhrutyeshwapi kujana krita audhatya bhutya jakaya kartre dhartre atha hartre hayamukha haraye amutra patre namaste tasmei kasmei chit asman manasi drita katha vismrutau smarakaya tapo vidya viraktyadi sadgunaugha karanaham vadiraja gurun vande hayagriva padashrayan vedanta tarkadi vidagda buddhim vidya prasare arpita jivitam muda krishna priyam dhiram adina bhashanam namami udaram vibhudhesha yoginam shri gurubhyo namaha shri vedanta mahachalam hiparitah samyojya sutra hipam sadvatagama poshitatma hridayam tatpurva pakshasuraihi siddhantokti sureshvaraischa mathitah yaha krishna dugdambudihi sviyanam amritam prayachati saha mam payat gunodyanmanihi shri gurubhyo namaha yashode tottilu kattidale alola haima vara damavatim dolam vidhaya tadupari balam aropya anta ishtu nodiddevu ಆದ್ದರಿಂದಲೇ ಕಾಣುತ್ತೆ ನಮ್ಮಲ್ಲಿಯೂ ಅದೊಂದು ಚಾಲ್ತಿಯಲ್ಲಿ ಬಂತು ಸಂಪ್ರದಾಯದಲ್ಲಿಯೂ ಬಂತು ಲಗ್ನ ಆಗಿ ಸಂತತಿ ಆಗಿಲ್ಲ ಅಂದರೆ ದೇವರಿಗೊಂದು ತೊಟ್ಲು ಪೂಜೆ ಕೊಡ್ತೇನೆ ಒಂದು ತೊಟ್ಟಿಲು ಸೇವೆ ಒಂದು ದೋಲೋತ್ಸವ ಕೊಡ್ತೇವೆ ಅಂತ ತುಂಬ ಜನ ಕೃಷ್ಣನಿಗೆ ಆ ರೀತಿಯಲ್ಲಿಯೂ ಒಂದು ತೊಟ್ಟಿಲು ಸೇವೆ ಅಂತ ಕೊಡತಕ್ಕಂಥವರಿದ್ದಾರೆ ತೊಟ್ಟಿಲು ಸೇವೆ ಅಂದರೆ ಎರಡು ಅರ್ಥ ಬರುತ್ತೆ ಒಂದು ತೊಟ್ಟಿಲನ್ನು ಮಾಡಿ ಚಿಕ್ಕ ತೊಟ್ಟಿಲು ಮಾಡಿ ಅದನ್ನು ದೇವರಿಗೆ ಅರ್ಪಿಸುವುದು ಇನ್ನು ನಿತ್ಯ ಇಲ್ಲಿ ತೊಟ್ಟಿಲು ಪೂಜೆ ಆಗುತ್ತಲ್ಲ ಕೃಷ್ಣನು ರಥದಿಂದ ಇಳಿದು ಬಂದ ಮೇಲೆ ತೊಟ್ಟಿಲಲ್ಲಿಟ್ಟು ಪೂಜೆ ಮಾಡ್ತೇವಲ್ಲ ಆ ಸೇವೆ ನಮ್ಮ ಲೆಕ್ಕದಲ್ಲಿ ಇರಲಿ ಅಂತ ಕೆಲವರು ಕೊಡ್ತಾರೆ ಯಾರು ಪ್ರಾಯಶಃ ಯಾರಿಗೆ ಸಂತತಿ ಆಗಿರುವುದಿಲ್ವೋ ಅವರು ಅದನ್ನು ಕೊಡ್ತಾರೆ ಅಂದರೆ ಏನಿರುತ್ತೆ ಅಭಿಪ್ರಾಯ ನಮಗೂ ಹೀಗೆ ಮನೆಯಲ್ಲಿ ಒಂದು ತೊಟ್ಟಿಲು ಕಟ್ಟುವ ಭಾಗ್ಯ ಕೊಡುವು ಎನ್ನುವ ದೃಷ್ಟಿಯಿಂದ ಸರಿ ತಪ್ಪಿಲ್ಲ ಅದನ್ನು ನಾವು ಈ ರೀತಿಯಲ್ಲಿ ನೋಡಿಕೊಂಡು ಬಂದರೆ ನಿನ್ನೆ ತನಕ ಒಂದು ಕ್ರಮದಲ್ಲಿ ಬಂದೆವಲ್ಲ ಅದೇ ಕ್ರಮದಲ್ಲಿ ನೋಡಿಕೊಂಡು ಬಂದರೆ ಏನು ಅಂತ ಮನಸ್ಸೆಂಬ ತೊಟ್ಟಿಲಲ್ಲಿ ಕೃಷ್ಣನೆಂಬ ಮಗುವನ್ನು ಇಟ್ಟು ಅಪ್ಪ ದಂಪತಿಗಳು ಲಗ್ನ ಆಗಿದ್ದಾರೆ ಗಂಡ ತೂಗಿದ ಆಚೆ ಬದಿಯಲ್ಲಿ ಯಾರು ಆ ತೊಟ್ಟಿಲನ್ನು ತಗೊಂಡು ಪುನಃ ಬಿಡುವವರು ಬೇಕಲ್ಲ ತಕ್ಷಣದಲ್ಲಿ ನೀವು ಹೇಳಬಹುದು ಆಚೆ ಬದಿಯಲ್ಲಿ ಹೆಂಡತಿ ಇದ್ದಾಳಲ್ಲ ಅಂತ ಇವ ಈಚೆಯಿಂದ ದೂಡ್ತಾನೆ ತೊಟ್ಟಿಲು ದೇವರ ವಿಷಯವನ್ನು ಅವಳಿಗೆ ಹೇಳ್ತಾನೆ ಇಲ್ಲ ಇವನಿಗಿಂತ ಹೆಚ್ಚು ಅವಳು ತಿಳಿಯಬಾರದು ಅಂತೇನಿಲ್ಲ ದೇವರ ಬಗ್ಗೆ ನಾನು ಮೊನ್ನೆಯಿಂದ ಹೇಳ್ತಾನೆ ಬಂದಿದ್ದೇನೆ ಆವಾಗ ಅವಳು ಏನು ಮಾಡ್ತಾಳೆ ಈಚೆ ಬದಿಯಿಂದ ಆಚೆ ದೂಡ್ತಾಳೆ ಸರಿ ಆಚೆ ಬದಿಯಲ್ಲಿ ಯಾರಿದ್ದಾನೆ ಗಂಡ ಇದ್ದಾನೆ ಅವನು ಸ್ವೀಕಾರ ಮಾಡ್ತಾನೆ ಆಚೆ ದೂಡ್ತಾನೆ ಅಂತ ಚೂರು ತಮಾಷೆ ಪಕ್ಕ ನೆನಪಾಯ್ತು ಈಗ ಇಲ್ಲಿ ಅಲ್ಲಿಂದ ನಮ್ಮಲ್ಲಿ ಚಾಲ್ತಿಯಲ್ಲಿ ಬಂದದ್ದು ಕಾಣುತ್ತೆ ಅದು ಯಾರಲ್ಲಿ ಚಾಲ್ತಿಯಲ್ಲಿ ಬಂತು ಅಣ್ಣ ತಮ್ಮಂದರಲ್ಲಿ ಚಾಲ್ತಿಯಲ್ಲಿ ಬಂತು ಎಲ್ಲ ಪಾಲಾಯಿತು ಆಸ್ತಿ ಗೀಸ್ತಿ ಎಲ್ಲ ಪಾಲಾಯಿತು ಮನೆಯೂ ಕೂಡ ಅರ್ಧರ್ಧ ಪಾಲಾಯಿತು ದೇವ್ರು ಪೆಟ್ಟಿಗೆ ಬಾಕಿ ಉಂಟು ತಮ್ಮ ಆಚೆ ದುಡಿದ ಅಣ್ಣ ಈಚೆ ದುಡಿದ ಅಲ್ಲಿಂದಲೇ ಬಂತೋ ಏನು ಅಂತೂ ಈಗ ಮನಸ್ಸೆಂಬ ತೊಟ್ಟಿಲಲ್ಲಿ ದೇವರನ್ನಿಟ್ಟು ಆಚೆ ದೂಡಿದಾಗ ನೀವು ಹೇಳಬಹುದು ಆಚೆ ಬದಿಯಲ್ಲಿ ಸ್ವೀಕಾರ ಮಾಡಲಿಕ್ಕೆ ಹೆಂಡತಿದ್ದಾಳೆ ಅಂತ ಹಿರಿಯರು ಏನಂದ್ರು ಗೊತ್ತಾ ವಿದುರ ಏನು ಮಾತು ಹೇಳಿದ ಗೊತ್ತಾ ಪಿತುಹು ಅಂತಃಪುರಂ ದದ್ಯಾತಿ ಮಾತುಹು ದದ್ಯಾತಿ ಮಹಾನಸಂ ಸ್ವಯಮೇವ ಕೃಷಿಂ ವ್ರಜೇತ್ ಅಂತ ಒಂದು ಮಹಾಭಾರತದ ಮಾತು ಅಪ್ಪ ಕಚೇರಿ ಕೆಲಸ ಹೊರಗಿನ ಕೆಲಸ ಲಪ್ಪ ಮಾಡಿಕೊಂಡು ಬರುವುದು ಅಮ್ಮನಿಗೆ ಕೆಲಸ ಏನು ಅಂತ ಕೇಳಿಬಿಟ್ರೆ ಅಡುಗೆ ಮನೆ ಅಂತಂದರು
ನಾನು ಈಗಿನ ಕಾಲದ ಮಾತಾಡೋಲ್ಲ, ಒಂದಾನೊಂದು ಕಾಲದ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಹಿಂದಿನ ಕಾಲದ ಕ್ರಮ ಆಗಿತ್ತು. ಆದ್ದರಿಂದ ಇಬ್ಬರಿಗೂ ಕೂಡ ಆರೋಗ್ಯಕರವಾದ ಜೀವನ ಇಬ್ಬರದ್ದು ನಡೆಯುತ್ತಿತ್ತು. ಯಾಕೆಂದರೆ ಸ್ವಯಂ ಪತ್ನಿಯೇ ತಾನು ಅಡುಗೆ ಶಾಲೆಯ ವ್ಯವಸ್ಥಾಪನ ಜವಾಬ್ದಾರಿ ತೆಗೆದುಕೊಂಡವಳು. ಮಾತುಃ ಮಹಾನಸಂ ದದ್ಯಾತ್ ಅಂತ. ಆದ್ದರಿಂದ ಲಗ್ನ ಆದ ಮೇಲೆ ದಂಪತಿಗಳಲ್ಲಿ ಇವಳು ಅಡಿಗೆ ಮನೆಯಲ್ಲಿ ಸೇರಿದ್ದಳು ಅಂತಂದರೆ ಪತಿಗೆ ಬೇಕಾಗಿರತಕ್ಕಂಥ ರುಚಿ ರುಚಿಯಾದ ಪತಿಯ ಮನಸ್ಸು ವ್ಯತ್ಯಸ್ತ ಆಗಬಾರದು, ಆ ರೀತಿಯಾದ ಆಹಾರ ತಯಾರು ಮಾಡಿ ಹಾಕಬೇಕು ಅಂತಾದರೆ ಅಂತಃಪುರ ಅಡಿಗೆ ಶಾಲೆಯಲ್ಲಿ ಇವಳೇ ಇರಬೇಕು. ಸರಿ, ಇವಳು ಅಡಿಗೆ ಶಾಲೆಯಲ್ಲಿ ಸೇರಿಕೊಂಡು ಹಾಗಾದರೆ ಇವ ಈಗ ಮನಸ್ಸೆಂಬ ತೊಟ್ಟಿಲಲ್ಲಿ ಇಟ್ಟು ಆಚೆ ದೂಡಿದ ತೊಟ್ಟಿಲನ್ನು ಆ ಬದಿಯಲ್ಲಿ ತೆಕ್ಕೊಳ್ಳುವವರು ಯಾರು? ಅದಕ್ಕೆ ಹಿರಿಯರಂದರು ಏನಂತ, ಆಚೆ ಬದಿಯಲ್ಲಿ ಮಗ ಇದ್ದ ಅಂತಂದರೆ ಮಗ ತಗೊಳ್ತಾನೆ, ಅಪ್ಪ ದುಡಿದ ತೊಟ್ಟಿಲು ಮಗ ತಗೊಳ್ತಾನೆ, ಮಗ ಪ್ರಶ್ನೆ ಎನ್ನತಕ್ಕಂಥದ್ದನ್ನು ಪುನಃ ತೊಟ್ಟಿಲನ್ನು ಅಪ್ಪನ ಬಳಿಗೆ ಕಳಿಸ್ತಾನೆ. ಹಿಂದಿನ ಕಾಲದಲ್ಲಿ ವಿದ್ಯಾಭ್ಯಾಸಕ್ಕೆ ಅಪ್ಪನೇ ಮಗನಿಗೆ ಪಾಠ ಮಾಡ್ತಾ ಇದ್ದದ್ದು. ಸರಿ, ಒಳ್ಳೆ ರೀತಿಯಲ್ಲಿ ಏನೆಲ್ಲ ಶಾಸ್ತ್ರಾಧ್ಯಯನ ಮಾಡಿಸಬೇಕೋ ಅಪ್ಪ, ಈಗಲೂ ಕೂಡ ಕೆಲವು ಮನೆಗಳಲ್ಲಿ ಉಂಟು, ಅಪ್ಪ ಸ್ವಯಂ ತಾನು ಮಗನಿಗೆ ವಿದ್ಯಾಭ್ಯಾಸ ಮಾಡಿಸ್ತಾನೆ, ಹೊರಗೆ ಕಳಿಸೋಲ್ಲ. ನಮ್ಮಲ್ಲಿ ಈಗ ಏಪ್ರಿಲ್ ತಿಂಗಳು ಬಂತು ಅಂತಂದರೆ ಧಾರ್ಮಿಕ ಶಿಬಿರಗಳು ಸಿಕ್ಕಾಬಟ್ಟೆ ನಡೀತದೆ ಅಲ್ಲಲ್ಲಲ್ಲಲ್ಲಲ್ಲಲ್ಲಿ. ಎಷ್ಟು ಮಕ್ಕಳಿದ್ದಾರೆ ಅಂತ ಕೇಳಿಬಿಟ್ರೆ ಅವರು ಹೆಮ್ಮೆಯಿಂದ ಹೇಳ್ತಾರೆ, ನಡೆಸುವರು. ಈ ಸಲ 100-150 ಮಕ್ಕಳು ಬಂದಿದ್ದಾರೆ ಅಂತ. ನಗಬೇಕೋ ಅಳಬೇಕು ಅಂತ ಗೊತ್ತಾಗೋಲ್ಲ. ಇದು ಒಂದು ರೀತಿಯಲ್ಲಿ ವೃದ್ಧಾಶ್ರಮ ಇದ್ದಂತೆ. ಯಾಕೆ ನಗಬೇಕೋ ಅಳಬೇಕು ಅಂತ ಗೊತ್ತಾಗೋಲ್ಲ? ನಗಬೇಕೋ ಹೌದು, ಯಾಕೆ ಅಂತೂ ಅಪ್ಪಮ್ಮನಿಗೆ ತೋರಿತಲ್ಲ, ನಮ್ಮ ಮಕ್ಕಳು ಚೆನ್ನಾಗಿ ಆಧ್ಯಾತ್ಮಿಕವಾಗಿ ಬರಲಿ, ಸ್ವಲ್ಪ ಮನೆಯಲ್ಲಿ ಸ್ವಲ್ಪ ಹೊತ್ತಾದರೂ ಜಪ ಗಿಪ ಮಾಡಿಕೊಂಡಿರಲಿ, ಅದಕ್ಕೆ ಸಂಬಂಧಪಟ್ಟಮ್ಮ ಹಿಂದಿನಿಂದಲೇ ಏನೆಲ್ಲ ಉಂಟು ಅದನ್ನು ಸ್ವಲ್ಪ ಕಲಿತುಕೊಂಡು ಬರಲಿ ಅಂತ ಅಪ್ಪಮ್ಮನಿಗೆ ತೋರಿ ಕಳಿಸಿಕೊಟ್ರು ಅಂತ ಒಂದು ಸಂತೋಷ. ಅಳಬೇಕೋ ಯಾಕೆ? ಅಯ್ಯೋ ಅಪ್ಪಮ್ಮನಿಗೆ ಜಪ ಬರುವುದಿಲ್ಲಲ್ವ ಅಂತ ಅಳಬೇಕು. ಅವರಿಗೆ ಜಪ ಬರ್ತಿದ್ರೆ ಅವರೇ ಸ್ವಯಂ ಕಲಿಸಿಕೊಡ್ತಿದ್ರಲ್ಲ. ಹೂ ಕಟ್ಟಲಿಕ್ಕೆ ಮನೆಯಲ್ಲಿ ಅಪ್ಪಮ್ಮನಿಗೆ ಬರ್ತಿದ್ರೆ ಅವರೇ ಮಗು ತಮ್ಮ ಮಗುವಿಗೆ ಹೂ ಕಟ್ಟಲಿಕ್ಕೆ ಕಲಿಸಿಕೊಡ್ತಿದ್ರಲ್ಲ. ಇವರು ಹೂ ಕಟ್ಟಿದ್ರೆ ಹಗ್ಗ ಮಾತ್ರ ಉಳಿತಾರೆ, ಹೂವೆಲ್ಲ ಬಿದ್ದಿರುತ್ತೆ. ಆದ್ರಿಂದ ನಗಬೇಕೋ ಅಳಬೇಕು ಅಂತ ನಾನು ಕೇಳೋದು. ಅಂತೂ ಹಿಂದಿನ ಕಾಲದಲ್ಲಿ ಅಪ್ಪನೇ ಸ್ವಯಂ ತಾನು ತನ್ನ ಮಕ್ಕಳಿಗೆ ವಿದ್ಯೆಯನ್ನು ಕೊಡುತ್ತಿದ್ದ, ವಿದ್ಯಾಭ್ಯಾಸವನ್ನು ಮಾಡಿಸ್ತಿದ್ದ. ಹಾಗಾದ್ರೆ ಈಚೆ ಬದಿಯಲ್ಲಿ ಅಪ್ಪ ತಾನು ತನ್ನ ಮನಸ್ಸೆಂಬ ತೊಟ್ಟಿಲಲ್ಲಿ ಭಗವಂತನನ್ನು ಇಟ್ಟು ತಾನು ಆಚೆ ಬದಿಯಲ್ಲಿ ಕಳಿಸುವಾಗ ಆಚೆ ಬದಿಯಲ್ಲಿ ತಕ್ಕೊಳ್ಳಿಕ್ಕೊಬ್ಬ ಮಗ ಇದ್ದ ಅಂತಂದ್ರೆ ಇಂಥ ಸೌಭಾಗ್ಯ ಆ ಮನೆಯಲ್ಲಿ. ಅದಕ್ಕೋಸ್ಕರ ಕೃಷ್ಣನಿಗೊಂದು ತೊಟ್ಟಿಲು ಪೂಜೆ ಕೊಡುವುದು. ನಾನು ಇದನ್ನು ಚಿಂತನೆ ಮಾಡಿಕೊಂಡು ನನ್ನ ಅಲ್ಲಿ ತೊಟ್ಟಿಲು ಸೇವೆ ಕೊಡುವವರು ಅಲ್ಲೇ ಎದುರಿಗೆ ಕೂತಿರಬೇಕು. ಕೂತು ಏನು ದೇವಸ್ಥಾನದ ಅರ್ಚಕರು ಸ್ವಾಮಿಗಳು ತೊಟ್ಟಿಲಲ್ಲಿ ದೇವರನ್ನು ಇಟ್ಟು ಆಚೀತು ತೂಗುತ್ತಾ ಇರ್ತಾರೆ, ಆವಾಗ ಅದನ್ನು ಪೂರ್ತಿ ನಮ್ಮ ಮನಸ್ಸೆಂಬ ತೊಟ್ಟಿಲಲ್ಲಿ ಆ ಕೃಷ್ಣನನ್ನು ಇಟ್ಟು ನಾನು ಆಚೆ ತೂಗುತ್ತಾ ಇದ್ದೇನೆ, ಆಚೆ ಬದಿಯಲ್ಲಿ ತೆಗೆದುಕೊಳ್ಳಿಕ್ಕೆ ಕೃಷ್ಣ ಬಾ ನೀನು ಅಂತ ದೇವರಲ್ಲಿ ಚಿಂತನೆ ಮಾಡುದು. ಕೃಷ್ಣ ನೀನು ಬಾ ಅಂದ್ರೆ ನಿನ್ನಂತ ಒಂದು ಮಗು ಬರಲಿ ಕೊಡೋ ಅಂತ ದೇವರಲ್ಲಿ ಚಿಂತನೆ ಮಾಡುದು. ಆ ನಿಟ್ಟಿನಲ್ಲಿ ನಮ್ಮಲ್ಲಿ ಸಂತತಿಗೋಸ್ಕರ ತೊಟ್ಟು ಸೇವೆ ಬಂತು ಅಂತ ನಾನು ಭಾವಿಸ್ತೇನೆ. ನಾವು ಅಕಸ್ಮಾತ್ ಏನೋ ಹಣೆ ಬರಹ ಸರಿ ಇಲ್ಲ, ದೇವರು ಸಂತತಿ ಕೊಟ್ಟಿಲ್ಲ, ಆದ್ರೆ ಇಂತಹ ಸಂದರ್ಭದಲ್ಲಿ ನಾವು ಇದನ್ನು ಅನುಸಂಧಾನ ಮಾಡಿದೆವು ಅಂತಂದ್ರೆ ಖಂಡಿತ ನಮಗೆ ದೇವರು ಸಂತತಿ ಕೊಡ್ತಾನೆ. ಆ ದೃಷ್ಟಿಯಲ್ಲೇ ವಾದಿರಾಜ ಶ್ರೀಪಾದರು ತಾನು ಕೃಷ್ಣನನ್ನು ತೊಟ್ಟಿಲಲ್ಲಿ ಹಾಕಿ ತೂಗತಕ್ಕಂಥ ಒಂದು ವ್ಯವಸ್ಥೆಯನ್ನು ತನ್ನ ರುಗ್ಮೇಶ ವಿಜಯದಲ್ಲಿ ತಾನು ಸೇರಿಸಿದ್ದಾರೆ ಅಂತ ಇಷ್ಟರ ತನಕ ಏನು ನೋಡಿಕೊಂಡು ಬಂದೆವು. ಆಲೋಲ ಹೈಮ ವರ ದಾಮವತೀಂ ದೋಲಾಂ ಅಂತ ನೋಡಿದೆವು, ಮೇಲ್ಕಟ್ಟು ಹಾಕಿದೆವು ಅಂತ ನೋಡಿದೆವು. ಮೇಲ್ಕಟ್ಟಿನಲ್ಲಿ ಏನು ಮುತ್ತುಗಳ ಜಾಲರಿ, ಮುತ್ತುಗಳ ನೇತಾಡಿಸಿದ್ದಾರೆ ಎನ್ನುವುದನ್ನು ನೋಡಿದೆವು. ಮುತ್ತುಗಳ ನೇತಾಡಿಸುವಿಕೆಯನ್ನು ಯಾಕೆ ವಾದಿರಾಜ ಶ್ರೀಪಾದರು ಹೇಳಿದ್ರು? ಒಂದು ತೊಟ್ಟಿಲು ಚೆನ್ನಾಗಿರಬೇಕು, ದೇವರ ತೊಟ್ಟಿಲು ಚೆನ್ನಾಗಿರಬೇಕು, ಯಶೋಧೆಗೆ ಶ್ರೀಮಂತಿಗೆ ಉಂಟು, ಒಳ್ಳೆಯ ಶೃಂಗರಿಸಿದ ಮನಸ್ಸಿನಲ್ಲಿ ಮನಸ್ಸೆಂಬ ತೊಟ್ಟಿಲಲ್ಲಿ ದೇವರನ್ನು ಇಡಬೇಕು, ಅದಕ್ಕೋಸ್ಕರ ಈ ಬಾಹ್ಯ ತೊಟ್ಟಿಲು ಅಷ್ಟು ಚೆನ್ನಾಗಿ ಶೃಂಗರಿಸಿದ್ದಾರೆ ಅಂತ. ಇನ್ನೂ ಒಂದು ಏನು ಗೊತ್ತಾ, ಇದರ ಆಂತರ್ಯ ಮತ್ತೊಂದು ಏನು ಗೊತ್ತಾ, ನಾವು ಎಷ್ಟೇ ಪುಣ್ಯವಂತರಾಗಿರಲಿ ಅಕಸ್ಮಾತ್ ನಮಗೆ ಏನಾದರೂ ಪಿತೃದೇವತೆಗಳ ಅನುಗ್ರಹ ಆಗಿಲ್ಲ ಅಂದರೆ ಸಂತತಿ ಇಲ್ಲ. ಒಂದು ಸಂತತಿ ಪ್ರತಿಬಂಧಕವಾದ್ದು ನಾಗದೋಷ, ಅದು ನಮ್ಮಲ್ಲಿ ಒಂದು ಚಾಲ್ತಿಯಲ್ಲಿ ಉಂಟು, ಜೊತೆಯಲ್ಲಿ ಪಿತೃಗಳ ಶಾಪವೂ ಕೂಡ ಒಂದು ಕಾರಣ ಸಂತತಿ ಆಗದಿರಲಿಕ್ಕೆ. ಸಂತತಿಗೂ ಪಿತೃಗಳಿಗೂ ತುಂಬ ಸಂಬಂಧ. ನಾವು ಜರತ್ಕಾರುವಿನ ಕಥೆಯನ್ನು ಕೇಳಿದವರು ಮಹಾಭಾರತದಲ್ಲಿ. ಜರತ್ಕಾರು ಅನ್ನತಕ್ಕಂಥ ಹುಡುಗ ಅಂದೇ ಬಿಟ್ಟ, ಲಗ್ನ ಆಗೋಲ್ಲ ನಾನು ಅಂತ. ಲಗ್ನ ಅನ್ನತಕ್ಕಂಥದ್ದು ಬಂಧಕ, ಲಗ್ನ ಆಗೋಲ್ಲ ನಾನು ಅಂತ. ಹಾಗೆ ಪ್ರತಿಜ್ಞೆ ಮಾಡಿಕೊಂಡು ಸುತ್ತಾಡಲಿಕ್ಕೆ ಹೋದ,
ಹುತ್ತಾಣಿ ಹೋದಾಗ ಕಾಡಲ್ಲಿ ಹೋಗ್ತಿದ್ದಾನೆ ಒಂದು ಬಾವಿ ಬಾವಿಯಲ್ಲಿ ಏನೋ ಶಬ್ದ ಕೇಳಿತು ಅಳುವ ಶಬ್ದ ಕೇಳಿತು ಬಾವಿಗೆ ಇಣುಕಿದ ಅಳ್ತಾ ಇದ್ದಾರೆ ಯಾರು ನೀವು ಅಂತ ಕೇಳಿದ ನಾವು ಪಿತೃದೇವತೆಗಳು ಅಂತಂದ್ರು ಯಾಕೆ ಬಿದ್ದಿದ್ದೀರಾ ಇಲ್ಲಿ ಯಾಕೆ ಅಳ್ತಾ ಇದ್ದೀರಾ ಅಂತ ಕೇಳಿದ ಜರತ್ಕಾರು ಅವರು ಕೊಟ್ಟ ಉತ್ತರ ನಮ್ಮ ವಂಶದಲ್ಲಿ ಜರತ್ಕಾರು ಅಂತ ಒಬ್ಬ ಹುಡುಗ ಹುಟ್ಟಿದ್ದಾನೆ ಲಗ್ನ ಆಗುವುದಿಲ್ಲ ಅಂತೆ ಸಂತತಿ ಬೆಳೆಯವಲ್ಲ ನಮಗೆ ನಾಳೆ ಎಳ್ಳು ನೀರು ಕೊಡುವವರಿಲ್ಲ ಆದ್ರಿಂದ ಬಾವಿಗೆ ಬಿದ್ದಿದ್ದೇವೆ ಅಂತಂದಾಗ ಥಟ್ಟನೆ ಎಚ್ಚರಿಕೆ ಆಯ್ತಂತ ಅವನಿಗೆ ಸರಿ ಲಗ್ನ ಆಗುತ್ತೇನೆ ಅಂತ ಮತ್ತೆ ಲಗ್ನದ ಪ್ರಕರಣ ಏನಂತ ಅದು ಬೇರೆ ಬೇರೆ ಹೋಗಲಿ ಅಂತೂ ಸಂತತಿಗೂ ಪಿತೃಗಳಿಗೂ ಸಂಬಂಧ ಉಂಟು ತಾನೆ ಆದ್ದರಿಂದ ನಮಗೆ ಸಂತತಿ ಆಗಬೇಕು ಅಂತಾದರೆ ಪಿತೃದೇವತೆಗಳ ಅನುಗ್ರಹ ಮೇಲಿನಿಂದ ಬರಬೇಕು ಅಂತ ತಿಳಿಸುವುದಕ್ಕೋಸ್ಕರ ಅಲ್ಲಿ ಮುತ್ತುಗಳ ಜಾಲರಿಯನ್ನು ನೇತಾಡಿಸಿದ್ದಾಳೆ ಯಶೋದೆ ಅಂತ ಮುತ್ತಿನ ಜಾಲರಿಗೂ ಪಿತೃಗಳ ಅನುಗ್ರಹಕ್ಕೇನು ಸಂಬಂಧ ಅಂತಂದುಬಿಟ್ರೆ ಮುತ್ತುಗಳಿಗೂ ಚಂದ್ರನಿಗೂ ಸಂಬಂಧ ನಮ್ಮಲ್ಲಿ ಒಂದೊಂದು ಮಣಿಗೂ ನವಗ್ರಹರಲ್ಲಿ ಒಬ್ಬೊಬ್ಬರಿಗೂ ಒಂದು ನವರತ್ನಗಳಿಗೂ ನವಗ್ರಹರಿಗೂ ಸಂಬಂಧ ಉಂಟು ಕೆಂಪು ಮಣಿಯ ಕೆಂಪು ಮಣಿಗೆ ಸಂಬಂಧಪಟ್ಟವ ಸೂರ್ಯ ನೀಲಮಣಿಯ ಅದಕ್ಕೆ ಸಂಬಂಧಪಟ್ಟವ ಶನಿ ಅದೇ ರೀತಿಯಲ್ಲಿ ಮುತ್ತ ಆ ಬಿಳಿ ಮಣಿಯ ಬಿಳಿಯ ಅದಕ್ಕೆ ಸಂಬಂಧಪಟ್ಟವ ಚಂದ್ರ ಸರಿ ಮುಂದೆ ಏನಾಯಿತು ಚಂದ್ರನ ಸ್ಥಳ ಯಾವುದು ಗೊತ್ತಾ ಚಂದ್ರನಲ್ಲಿ ಯಾರಿದ್ದಾರೆ ಗೊತ್ತಾ ಪಿತೃದೇವತೆಗಳ ವಾಸಸ್ಥಳ ಚಂದ್ರಲೋಕ ಆದರೆ ಮುತ್ತುಗಳನ್ನು ನೇತಾಡಿಸಿದ್ದು ಅಂತಂದರೆ ಏನಾಯಿತು ಪಿತೃಗಳಿಗೆ ಸಂಬಂಧಪಟ್ಟದ್ದು ಅಂತಾಯ್ತ ಮುತ್ತುಗಳಿಗೂ ಚಂದ್ರನಿಗೂ ಸಂಬಂಧ ಉಂಟ ಮುತ್ತುಗಳಿಂದ ಎಷ್ಟು ಅಂತಂದರೆ ನಮಗೆ ಮುತ್ತುಗಳಿಗೆ ಅಭಿಮಾನಿಯಾಗಿರತಕ್ಕಂಥ ಚಂದ್ರನಿಂದ ನಾವು ಮುತ್ತುಗಳನ್ನು ಹಾಕಿಕೊಂಡೆವು ಅಂತಂದರೆ ಅಕಸ್ಮಾತ್ ಯಾರಿಗೋ ನಮ್ಮ ಹಣೆ ಬರಹ ಸರಿಯಿಲ್ಲ ಅಂತ ಭಾವಿಸೋಣ ಅವನಿಗೆ ಜನನೀ ಸೌಮನಸ್ಯ ಸಿಗ್ತಾ ಇಲ್ಲ ಅಮ್ಮನ ಹಡದಂಥ ಸ್ವಯಂ ಹಡದಂಥ ಅಮ್ಮನ ಸೌಮನಸ್ಯ ಅವನಿಗೆ ಸಿಗ್ತಾ ಇಲ್ಲ ಏನೋ ಇವನಿಗೂ ಅಮ್ಮನಿಗೂ ಆವಾಗಾವಾಗ ತಾಕಲಾಟ ಬರ್ತಾನೆ ಇರ್ತಿತ್ತು ಅಮ್ಮನ ಪ್ರೀತಿ ಬೇಕು ಅಂತ ಮಗು ಅಪೇಕ್ಷೆ ಪಡ್ತಾ ಇರುತ್ತೆ ಅಥವಾ ಅಮ್ಮ ಮಗನ ಪ್ರೀತಿ ಬೇಕು ಅಂತ ಅಪೇಕ್ಷೆ ಪಡ್ತಾ ಉಂಟು ಅಂತೂ ಹೆಚ್ಚಿನ ಕಡೆಗಳಲ್ಲಿ ಏನಾದರೂ ಇಂತಹ ಪ್ರಸಂಗ ಬಂದರೆ ಮಗು ಅಮ್ಮನ ಸೌಮನಸ್ಸೆನೆಗೆ ಬೇಕು ಅಂತ ಮಗು ಏನಾದರೂ ಅಪೇಕ್ಷೆ ಪಟ್ಟರೆ ಅಮ್ಮ ಏನೋ ಮಹಾಕಾಳಿಯಂತೆ ಭದ್ರಕಾಳಿಯಂತೆ ವರ್ತನೆ ಮಾಡ್ತಾ ಇದ್ರೆ ಇಂತಹ ಸಂದರ್ಭದಲ್ಲಿ ಆ ಮಗು ತನ್ನ ಕೊರಳಿಗೆ ಮುತ್ತನ್ನು ಹಾಕಿಕೊಂಡ ಅಂತಂದರೆ ಅಮ್ಮನ ಸೌಮನಸ್ಯ ಸಿಗುತ್ತೆ ಅಂತ ಹಿರಿಯರು ಹೇಳಿದ್ದುಂಟು ಅಮ್ಮ ಅಂದರೆ ಯಾರು ಅಮ್ಮ ಅಂದರೆ ಪಿತೃ ನಾವು ಪಿತೃದೇವತೆಗಳು ಅಂತ ಪ್ರಾಯಶಃ ದೂರ ಹೋಗಬೇಕಾಗಿಲ್ಲ ಅಮ್ಮನಿಗೆ ಮೊಮ್ಮಗ ಹುಟ್ಟಬೇಕು ಅಂತಾದರೆ ಮಗನಾದವ ಅಮ್ಮನ ಶುಶ್ರೂಷೆ ಚೆನ್ನಾಗಿ ಮಾಡಿಕೊಂಡು ಬಂದರೆ ಸಾಕು ಸಂತತಿ ಚೆನ್ನಾಗಿ ಬೆಳೆಯುತ್ತೆ ಅಂತಾರೆ ಹಾಗಾದರೆ ಮುತ್ತು ಚಂದ್ರ ಒಳ್ಳೆ ಸಂಬಂಧ ಉಂಟಲ್ಲ ಹಾಗಾದರೆ ಮುತ್ತನ್ನು ನೇತಾಡಿಸಿದ್ದು ಅಂದರೆ ಏನರ್ಥ ಪಿತೃದೇವತೆಗಳ ಅನುಗ್ರಹವನ್ನು ಬೇಡುವುದು ಅಂತ ಅರ್ಥ ಪಿತೃದೇವತೆಗಳ ಅನುಗ್ರಹ ಬರುವುದು ಅಂತ ಅರ್ಥ ಆದರೆ ನಮ್ಮ ಮನಸ್ಸೆಂಬ ತೊಟ್ಟಿಲಲ್ಲಿ ದೇವರನ್ನಿಟ್ಟು ಇಲ್ಲಿಗ ಪಿತೃದೇವತೆಗಳ ಅನುಗ್ರಹ ತೊಟ್ಟಿಲಾಗಿರ್ತಕ್ಕಂಥ ಮಗುವಿಗೆ ಬೇಕಾಗಿಲ್ಲ ಮತ್ತೆ ಯಾರಿಗೆ ಮಗು ಬೇಕು ಅಂತ ಅಪೇಕ್ಷೆ ಪಡ್ತಾನೋ ಅವನಿಗೆ ಪಿತೃದೇವತೆಗಳ ಆಸೆ ಅಲ್ಲ ಅಪೇಕ್ಷೆ ಅಲ್ವೋ ಹಾಗಾದರೆ ಅವನು ತನ್ನ ಮನಸ್ಸೆಂಬ ತೊಟ್ಟಿಲಿನ ಮೇಲೆ ತಾನು ಮುತ್ತುಗಳನ್ನು ಪಾಂಡವರು ಅಂತ ಕೇಳಿದ್ದೇವಲ್ಲ ಜ್ಞಾನಿಗಳು ಅಂತರ್ಥ ತಾನೆ ಪಾಂಡವರ ವಂಶಕ್ಕೆ ನಾಂದಿ ಹಾಕಿದವ ಯಾರು ಚಂದ್ರ ಚಂದ್ರನಿಂದಾಗಿ ಆರಂಭ ಆದದ್ದು ಶಶಾಂಕ ಪುತ್ರಾತ್ ಅಭವತ್ ಪುರೂರವ ತಸ್ಯಾಯುವಾಯು ಔಷೋ ನಾತಿ ಅಂತೇಳಿ ಏಯಾತಿ ಅಂತ ಹೀಗೆಲ್ಲ ಬಂದು ಪ್ರತೀಪ ಅಂತ ಬಂದು ಗಂಗೆ ಅಲ್ಲಿಗೆ ಬಂದು ಭೀಷ್ಮ ಅಂತ ಹುಟ್ಟಿಕೊಂಡು ಭೀಷ್ಮ ಮೂರು ಹುಡುಗಿಯರನ್ನು ಅಂತ ತಂದು ವಿಚಿತ್ರ ವೀರಂತನತಕ್ಕಂಥ ಹುಡುಗನ ಕೊರಳಿಗೆ ಕಟ್ಟಿ ಅಲ್ಲಿ ಅಂಬೆ ಒಪ್ಪಿಕೊಂಡು ಒಂದೇ ದಿನದಲ್ಲಿ ಪೂರ ಆಯಿತು ನಿಮಗೆ ಗೊತ್ತುಂಟು ಕತೆ ಅಂತೇಳಿ ನಾನು ಓಡಿಸ್ಕೊಂಡು ಹೋಗ್ತಾ ಇದ್ದೇನೆ ಅಂತ ಆರಂಭ ಹಾಕಿದ್ಯಾರು ಇದಕ್ಕೆ ಚಂದ್ರ ಅಲ್ವ ಎಲ್ಲ ಬಿಟ್ಟುಬಿಡಿ ಆ ಮುತ್ತಿಗೂ ಬಿಳಿಗೂ ಪಿತೃಗಳಿಗೂ ಎಷ್ಟು ಸಂಬಂಧ ಉಂಟು ಅಂತಂದರೆ ಸತ್ತ ಮೇಲೆ ಐದನೇ ದಿವಸದಲ್ಲಿ ಅಸ್ಥಿ ಸಂಚಯ ಮಾಡಿದ ಮೇಲೆ ಮಡಕೆಯಲ್ಲಿ ಹಾಕಿಟ್ಟು ವರ್ಷದೊಳಗೆ ವಿಸರ್ಜನೆ ಮಾಡುವುದು ಎಲ್ಲಿ ಗಂಗೆಯಲ್ಲಿ ಕಾಶಿಗೆ ಹೋಗಿ ಅಲ್ಲಿ ಗಂಗೆಯಲ್ಲಿ ವಿಸರ್ಜನೆ ಮಾಡ್ತೇವೆ ನಮ್ಮ ಅಸ್ಥಿಗಳನ್ನು ಹಾಗಾದರೆ ಅಸ್ಥಿಗಳಿಗೂ ಗಂಗೆಗೂ ಸಂಬಂಧ ಬಿಳಿ ಬಣ್ಣಕ್ಕೂ ಪಿತೃಗಳಿಗೂ ಸಂಬಂಧ ಅನ್ನೋದಕ್ಕೆ ನಾನಾ ರೀತಿಯಲ್ಲಿ ಅದನ್ನು ಕೂಡಿಸ್ಕೊಂಡು ಹೋಗ್ಬೋದು ವಾದಿರಾಜ ಶ್ರೀಪಾದರು ಕಾಶಿಗೆ ಹೋದ್ರಂತೆ ನೀವು ಕೇಳ್ಬೋದು ಅದೇನು ಕಾಶಿಯಲ್ಲಿ ವಿಸರ್ಜನೆ ಮಾಡುವುದು ಗಂಗೆಯಲ್ಲಿ ಏನು ವಿಸರ್ಜನೆ ಮಾಡುವುದು ನಿಮಗೆ ಹೇಗೆ ಗೊತ್ತು ಗಂಗೆಯಲ್ಲಿ ವಿಸರ್ಜನೆ ಮಾಡುವುದು ಅಂತ ವಾದಿರಾಜರು ಕಾಶಿಗೆ ಹೋದರು ಕಾಶಿಗೆ ಹೋಗಿ ಸ್ನಾನ ಮಾಡಿದರು ನಮ್ಮೆಲ್ಲರ ಪರವಾಗಿ ಗಂಗೆಯಲ್ಲಿ ಜಗಳ ಮಾಡ್ತಾ ಇದ್ದಾರೆ ವಾದಿರಾಜ ತೀರ್ಥರು ಏನೋ ಏನು ನಿನ್ನಲ್ಲಿ ಸ್ನಾನ ಮಾಡಿದ್ದೇನೆ ಹೌದು ಗೊತ್ತು ಮತ್ತೆ ನನಗೆ ಯಾಕೆ ಮೋಕ್ಷ ಕೊಡೋಲ್ಲ
ತೆಪ್ಪಗಾದಳು. ಇವರೇ ಕೇಳಿದರು, ತಾಕತ್ತಿಲ್ವ ಅಂತ ಕೇಳಿದರು, ನಿನ್ನಲ್ಲಿ ಶುದ್ಧಿ ಇಲ್ವ ಅಂತ ಕೇಳಿದರು. ಮೋಕ್ಷ ಕೊಡಲಿಕ್ಕೆ ಬೇಕಾದ ಸಾಮರ್ಥ್ಯ ಏನು ಬೇಕು? ಕೊಡುವವರಿಗೆ ತಾಕತ್ತು ಬೇಕು, ಸಾಮರ್ಥ್ಯ ಬೇಕು, ಮನಃಶುದ್ಧಿ ಬೇಕು. ಆ ಶುದ್ಧಿ ಇಲ್ವೋ ನಿನ್ನಲ್ಲಿ ಅಂತ ಕೇಳಿದರು ವಾದಿರಾಜ ಶ್ರೀಪಾದರು. ಯಾಕೆ ಹಾಗೆ ಕೇಳ್ತೀಯ ಅಂತ ಗಂಗೆ ವಾದಿರಾಜರ ಹತ್ರ ಕೇಳಿದಳು. ವಾದಿರಾಜರಂತಾರೆ, ಅಸ್ಥಿಸ್ಪರ್ಶನ ಮಾತ್ರತಃ ಕಿಂ ಗತ. ಎಲ್ಲರೂ ಬರ್ತಾರೆ, ಅಸ್ಥಿ ವಿಸರ್ಜನೆ ಮಾಡ್ತಾರೆ ನಿನ್ನಲ್ಲಿ, ಅದರಿಂದಾಗಿ ನಿನಗೆ ಆ ತಾಕತ್ತು ಹೋಯ್ತಾ ಅಂತ ವಾದಿರಾಜ ಶ್ರೀಪಾದರು ಮೊದಲು ಕೇಳುವುದು ಏನಂತಂದರೆ, ಅಸ್ಥಿಯ ಸಂಪರ್ಕ ಗಂಗೆಗೆ ಆಗುವುದು. ಹಾಗಾದರೆ ಬಿಳಿ ಬಣ್ಣ, ಅಸ್ಥಿ, ಅಸ್ಥಿ ಅಂತಂದ್ಬಿಟ್ಟು ಪಿತೃಗಳು ಎಲ್ಲ ಒಂದಕ್ಕೊಂದು ಸಂಬಂಧಪಟ್ಟದ್ದು. ಆದ್ದರಿಂದ ನಮಗೆ ವಂಶ ಬೆಳಿಬೇಕು ಅಂತಾದರೆ ಮೊದಲು ಬೇಕಾದದ್ದು ಪಿತೃದೇವತೆಗಳ ಅನುಗ್ರಹ. ಆ ಅನುಗ್ರಹ ಬೇಕು. ಇಲ್ಲಿಗ ಯಶೋದೆಗೆ ತೊಟ್ಟಿಲನ್ನು ತೂಗತಕ್ಕಂಥ ಯಶೋದೆಗೆ ಪಿತೃದೇವತೆಗಳ ಅನುಗ್ರಹ ಇದೆ ಅಂತ ತಿಳಿಸಲಿಕ್ಕೆ ವಾದಿರಾಜ ಶ್ರೀಪಾದರು ಮುತ್ತುಗಳನ್ನು ಅಲ್ಲಿ ನೇತಾಡಿಸ್ತಾ ಇದ್ದಾರೆ. ಇಂತಹ ತೊಟ್ಟಿಲಲ್ಲಿ ಕೃಷ್ಣನನ್ನು ಇಟ್ಟು ಅವಳು ಸಾಲೋಕ್ಯ ಲೋಕವತ್ ಸುಖವನ್ನು ತಾನು ಯಶೋದೆ ಅನುಭವಿಸಿದಳು. ಮಗು ತೊಟ್ಟಿಲಲ್ಲಿದೆ. ದೋಲ ವಿಲಾಸ ಚಲಿತ ಅಲಕ ಶೋಭಿ ಪಾಲಂ. ವಾದಿರಾಜರು ಇಣುಕ್ತಾ ಇದ್ದಾರೆ ಆ ತೊಟ್ಟಿಲಲ್ಲಿ. ಯಶೋದೆ ಅಂತೂ ತೂಗುತ್ತಾ ಇದ್ದಾಳಲ್ಲ. ಪ್ರಾಯಶಃ ಯಶೋದೆ ಎಷ್ಟು ತೂಗಿ ತಾನು ಪುಣ್ಯ ಸಂಪಾದನೆ ಮಾಡ್ತಾಳೋ ಗೊತ್ತಿಲ್ಲ. ಅಂತೂ ತೊಟ್ಟಿಲಲ್ಲಿರ್ತಕ್ಕಂಥ ಮಗುವನ್ನು 100ಕ್ಕೆ 100 ಚೆನ್ನಾಗಿ ನೋಡುವವರು ವಾದಿರಾಜ ಶ್ರೀಪಾದರು. ಇಣುಕಿದ್ರು ತೊಟ್ಟಿಲಲ್ಲಿ, ಮಗು ಉಂಟು, ಏನಾಗಿದೆ, ಇವಳು ತೂಗುತ್ತ. ನಮ್ಮ ಕ್ರಮ ಏನೋ ಅದನ್ನೇ ವಾದಿರಾಜ ಶ್ರೀಪಾದರು ಇಲ್ಲಿ ದಾಖಲೆ ಮಾಡಿದ್ದಾರಷ್ಟೇ. ನಮ್ಮ ಕ್ರಮ ಏನು? ಕೂತಿರ್ತೇವೆ, ತೊಟ್ಟಿಲು ತೂಗುತ್ತಾ ಇರ್ತದೆ. ನಮಗೆ ತೂಗಬೇಕು ಅಂತ ಬರನೇ ಇಲ್ಲ. ಅಮ್ಮ ಬೈತಾಳೆ ಅಂತ ನಾವು ತೂಗುದು. ನಮ್ಮ ತಮ್ಮನದ್ದು ತಂಗಿದ್ದು ತೊಟ್ಟಿಲು ತೂಗುದು. ತೂಗಿದ್ರೆ ಅಮ್ಮ ನಮಗೆ ಸಹಸ್ರ ಮಾಡ್ತಾಳೆ ಅಂತೇಳಿ ನಾವು ತೂಗು. ಆದ್ದರಿಂದ ಮಗುವಿನ ಮಾನಸಿಕ ಪ್ರಸನ್ನತೆಯನ್ನು ನೋಡಿಕೊಂಡು ತೊಟ್ಟಿಲು ತೂಗೋರು ನಾವಲ್ಲ ಅಂತ ವಾದಿರಾಜ ಶ್ರೀಪಾದರು ತೊಟ್ಟಿಲಲ್ಲಿ ಇಣುಕಿ ಮಗುವಿನ ಚರ್ಯ ಹೇಗಿದೆ ಅನ್ನೋದನ್ನು ದಾಖಲು ಮಾಡಿದರು. ಹೇಗಿದೆ ಮಗು, ಏನು ಚಿಂತನೆ ಮಾಡಬೇಕು? ನಮ್ಮ ಮನಸ್ಸೆಂಬ ತೊಟ್ಟಿಲಲ್ಲಿ ಭಗವಂತನೆಂಬ ಮಗುವನ್ನು ಇಟ್ಟು ನಾವು ತೂಗುವಾಗ ಭಗವಂತ ಹೇಗಿದ್ದಾನೆ ಅಂತ ನಾವು ಚಿಂತನೆ ಮಾಡಬೇಕೆನ್ನುವುದನ್ನು ವಾದಿರಾಜ ಶ್ರೀಪಾದರು ತೋರಿಸಿಕೊಡ್ತಾರೆ. ಹೇಗಿರಬೇಕು ಮಗು? ಮನ ಪ್ರಸನ್ನತೆಯಿಂದ ಇರಬೇಕು ಮಗು. ಅದನ್ನಂತಾರೆ, ದೋಲ ವಿಲಾಸ ಚಲಿತ ಅಲಕ ಶೋಭಿ ಪಾಲಂ. ಪಾಲ ಅಂದರೆ ಹಣೆ. ತೂಗುತ್ತಾ ಇದ್ದಾಳೆ ಯಶೋದೆ. ಆ ಮಗುವಿನ ಮುಂಗುರುಳು ಉಂಟಲ್ಲ, ಮುಂಗುರುಳು ಚುರು 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 ಚುರಿದೆ, ಹಾರ್ತಾ ಉಂಟು. ಗಾಳಿ ಸ್ವಲ್ಪ ಬರ್ತಾ ಇದೆ, ಆ ಗಾಳಿಗೆ ಮುಂಗುರುಳು ಹಾರ್ತಾ ಉಂಟು. ಅಂತಹ ಕಪ್ಪಾದ ಮುಂಗುರುಳನ ಹಾರುವಿಕೆಯಿಂದ ಕೂಡಿದ ಹಣೆಯನ್ನು ವಾದಿರಾಜ ಶ್ರೀಪಾದರು ಆ ಮಗುವಿನಲ್ಲಿ ಕಂಡರು. ಅಂತೂ ಯಶೋದೆ ತೂಗುತ್ತಾ ಇರುವಾಗ ಆ ಮಗುವಿಗೆ ಗಾಳಿಯ ಸಂಪರ್ಕ ಆಯಿತು. ಯಾವಾಗ ಮಗುವಿಗೆ ಮಗುವನ್ನು ಗಾಳಿ ಎಂದೂ ಕೂಡ ಬಿಟ್ಟು ಹೋಗಬಾರದು. ಮಗುವಿನ ಜೊತೆಗೆ ಗಾಳಿಯ ಸಂಪರ್ಕ ಯಾವಾಗಲೂ ಇರಬೇಕು. ಶ್ವಾಸೋಚ್ಛ್ವಾಸ ಮೂಲಕನೂ ಆಗಬಹುದು. ಪಾಪ ಮಗುವಿನಲ್ಲಿ ತೊಟ್ಟಿಲಲ್ಲಿ ಮಗು ಉಂಟು. ನಾವು ತೂಗುವ ಭರದಲ್ಲಿ ಮಗುವಿನ ಪ್ರಾಣ ಗ್ರೀಣ ಏನಾದರೂ ಹೆಚ್ಚು ಕಮ್ಮಿ ಆದರೆ ತೂಗುವವರಿಗೆ ಗೊತ್ತೇ ಆಗೋಲ್ಲ, ಮತ್ತೆ ಅಮ್ಮನೇ ಬರಬೇಕಾಗುತ್ತೆ. ಅದಕ್ಕಂದ್ರೂ ನಿಧಾನಕ್ಕೆ ತೂಗು. ತೂಗುತ್ತಾ ಇರುವಂತೇನೆ ಮಗುವಿನ ಹಣೆಯ ಅಲಕಗಳು ಮುಂಗುರುಳು ಅದು ಚಲಿಸ್ತಾ ಉಂಟು, ಹಣೆಯ ಮೇಲೆ ಚಲಿಸ್ತಾ ಉಂಟು ಅಂತ ಚಿಂತನೆ ಮಾಡು. ಆವಾಗ ನಾವು ತೊಟ್ಟಿಲಲ್ಲಿ ತೂಗತಕ್ಕಂಥ ಮಗುವಿನ ಪ್ರಾಣ ಹೋಗೋಲ್ಲ, ಮಗುವಿಗೆ ಆರೋಗ್ಯ ಚೆನ್ನಾಗಿರುತ್ತೆ. ಇಷ್ಟೇ ಅಲ್ಲ, ನಮ್ಮ ನಿಮ್ಮ ಮನಸ್ಸಿನಲ್ಲಿ ಭಗವಂತನೆಂಬ ಮಗುವನ್ನು ಮನಸ್ಸೆಂಬ ತೊಟ್ಟಿಲಿಟ್ಟು ತೂಗುತ್ತಾ ಈ ರೀತಿಯಲ್ಲಿ ಅನುಸಂಧಾನ ಮಾಡಿಕೊಂಡು ತೂಗಿದರೆ ಪ್ರಾಯಶಃ ನಮ್ಮ ಮನಸ್ಸಿನಿಂದ ಭಗವಂತ ಎಂದೂ ಹೋಗೋಲ್ಲ. ಇಲ್ಲದಿದ್ದರೆ ತುಂಬ ಒದ್ದಾಡ್ತಾ ಇರ್ತೇವೆ. ಏನ್ರಿ, ತುಂಬ ಪ್ರಯತ್ನ ಮಾಡ್ತಾ ಇದ್ದೇನೆ ಮನಸ್ಸನ್ನು ದೇವರ ಕಡೆ ಇಡಬೇಕು, ಮನಸ್ಸಲ್ಲಿ ದೇವರನ್ನು ಇಡಬೇಕು ಅಂಥೇಳಿ ಆಗ್ತಾನೇ ಇಲ್ಲ. ದೇವರು ಮನಸ್ಸಿಗೆ ಬರ್ತಾ ಹೌದಾ? ಹಾಗಾದರೆ ರುಗ್ಮಿಣೀಶ ವಿಜಯದ ಈ ಶ್ಲೋಕವನ್ನು 3ನೇ ಸರ್ಗದ 9ನೇ ಶ್ಲೋಕವನ್ನು ಕಂಠಪಾಠ ಮಾಡು, ಬೈಹಾರ್ಟ್ ಮಾಡು. ಬೈಹಾರ್ಟ್ ಮಾಡಿ ಅರ್ಥಾನುಸಂಧಾನ ಪೂರ್ವಕ ನಿತ್ಯ ಈ ಶ್ಲೋಕವನ್ನು ಮೆಲುಕು ಹಾಕು. ಮನಸ್ಸೆಂಬ ತೊಟ್ಟಿಲಲ್ಲಿ ಭಗವಂತನೆಂಬ ಮಗು ಯಾವಾಗಲೂ ಇರುತ್ತೆ ಅಂತಾರೆ. ಅಂತಹ ಗಾಳಿಯ ಸಂಪರ್ಕದಿಂದ ಕೂಡಿದ
ಏನು ಮುಂಗುರುಳು ಹಾರ್ತಾ ಉಂಟು. ಇಂತಹ ಬಾಲಂ ತಾನು ಕಂಡಳು, ಯಶೋದೆ ಕಂಡಳು, ವಾದಿರಾಜರು ಕಂಡರು. ಇನ್ನೂ ಒಂಚೂರು ಮುಂದೆ ಏನು, ಮಗುವಿನ ಬಾಯಿ ಹೇಗುಂಟು, ಮಂದಹಾಸದಿಂದ ಉಂಟೋ, ಮಗು ಏನಾದರೂ ಅಳುತ್ತಾ ಉಂಟೋ, ಎರಡೂ ಕ್ರಮ ಇರುತ್ತೆ ನಮ್ಮಲ್ಲಿ. ಮಗುವನ್ನು ತೊಟ್ಟಿಲಿಟ್ಟು ತೂಗತಕ್ಕಂಥ ಮರದ ತೊಟ್ಟಿಲೋ ಸ್ವಲ್ಪ ಆದರೂ ವಾಸಿ, ಕೆಲವರಿಗೆ ಮರದ ತೊಟ್ಟಿಲು ತಗೊಳ್ಳುವಷ್ಟು ತಾಕತ್ತಿರೋಲ್ಲ ಅಥವಾ ಮನೆಯಲ್ಲಿ ಜಾಗನೂ ಇರೋಲ್ಲ. ಅಂತ ಸಂದ ಏನು ಮಾಡ್ತೇವೆ, ಒಂದು ವಸ್ತ್ರದ ತೊಟ್ಟಿಲು ಅಂತೊಂದು ಮಾಡ್ತೇವ. ವಸ್ತ್ರದ ತೊಟ್ಟಿಲು ಮೊದಲೇ ಮುದ್ದೆ, ಅದರೊಳಗೆ ಮಗುವನ್ನು ಇಟ್ಟು ಈ ವೈಶಾಖ ಮಾಸದಲ್ಲಿ ತೂಗಲಿಕ್ಕೆ ಶುರು ಮಾಡಿದರೆ ನಾವು ಅಳುವುದೇನು, ಮಗು ಅಳದೆ ಅತ್ತಿಲ್ಲ ಅಂದರೆ ನಮಗೆ ಭಯ ಶುರುವಾಗುತ್ತೆ, ಏನೋ ಆಗಿರಬೇಕು ಮಗುವಿಗೆ ಅಂತೇಳಿ. ಹಾಗಾದರೆ ಅಂತಹ ಪ್ರಸಂಗನೇ ಉಂಟು ನಮ್ಮ ಮನೆಯಲ್ಲಿ ಅಂತ ಭಾವಿಸೋಣ. ಅಷ್ಟು ದಾರಿದ್ರ್ಯ ಉಂಟು ತೊಟ್ಟಿಲು ತೆಗೆದುಕೊಳ್ಳಿಕ್ಕೆ ಅಂತ ಭಾವಿಸೋಣ. ಸರಿ, ವಸ್ತ್ರದ ತೊಟ್ಟಿಲನ್ನು ಮಾಡಿದ್ದೇವೆ, ಅದರೊಳಗೆ ಮಗುವನ್ನಿಟ್ಟಿದ್ದೇವೆ, ವಸ್ತ್ರದ ತೊಟ್ಟಿಲು ಹೀಗೆ ಮುದ್ದೆಯಾಗುಂಟು. ಒಂದೇ ಇದಕ್ಕೆ ಅಕ್ಕಳು, ಇದಕ್ಕೆ ನಾವು ಸರಪಳಿಗೆ ಸಿಕ್ಕಿಸಿದ್ದು, ಅದನ್ನು ನಾಲ್ಕು ಸರಪಳಿ ಪ್ರತ್ಯೇಕ ಪ್ರತ್ಯೇಕ ಇಲ್ಲ. ಹಾಗೆ ಅದರೊಳಗೆ ಮಗುವನ್ನಿಟ್ಟಾಗ ಆ ಮಗು ಕ್ಷೇಮದಿಂದ ಇರಬೇಕಲ್ಲ, ಮಗು ಚೆನ್ನಾಗಿ ಮಲಗಬೇಕಲ್ಲ, ಸಂತೋಷದಿಂದ ಇರಬೇಕಲ್ಲ. ವಾದಿರಾಜರಂತಾರೆ, ಬಾಲಂ ಶುಚಿ ಸ್ಮಿತ ಸುಧಾ ರಸ ಶೋಭಿತ ಹಾಸ್ಯಂ. ಶುಚಿ ಸ್ಮಿತ ಸುಧಾ ರಸ ಶೋಭಿತ ಹಾಸ್ಯ ಅಂದರೆ ಮುಖ, ಬಾಯಿ ಹೇಗುಂಟು ಮಗುವಿನ ಬಾಯಿ. ವಾದಿರಾಜರಂತಾರೆ, ಶುಚಿ ಸ್ಮಿತ, ಏ ಮಗು ನಗತಾ ಉಂಟಂತೆ, ಜೋರಾಗಿ ನಗುವ ಹಂತಕ್ಕೆ ಇನ್ನೂ ಮಗು ಬಂದಿಲ್ಲ, ಅಟ್ಟಹಾಸಕ್ಕೆ ಮಗು ಇನ್ನೂ ಬಂದಿಲ್ಲ. ಯಾಕಿನ್ನು ತೊಟ್ಟಿಲಲ್ಲಿ ಉಂಟು, ಕೆಳಗಿಳಿಯುವ ಹಂತದಲ್ಲಿ ಬರಲಿಲ್ಲ. ತೊಟ್ಟಿಲಲ್ಲಿ ಇರುವಾಗ ಮಗುವಿನ ನಗು ಹೇಗೆ ಅಂತ ಗೊತ್ತು. ಹುಟ್ಟಿ ಕೆಲವು ತಿಂಗಳಾದ್ಮೇಲೆ ಮಗು ಎಂದೂ ಕೂಡ ಶಬ್ದ ಬರುವ ರೀತಿಯಲ್ಲಿ ನಗೋಲ್ಲ, ಅಲ್ವೋ, ಬರೇ ತುಟಿಯನ್ನು ಅಲುಗಾಡಿಸ್ತದೆ ಅಷ್ಟೇ ತಾನೇ, ಅಗಲ ಮಾಡ್ತದೆ ಅಷ್ಟೇ, ಅದರಿಂದ ಗೊತ್ತಾಗುತ್ತಲ್ಲ ಮಗು ನಗುತ್ತದೆ ಅಂತ ಹೇಳಿಕೊಂಡು ವಾದಿರಾಜರಂತಾರೆ. ಇಂತಹ ಮುದುಡಿದ ತೊಟ್ಟಿಲಾದರೂ, ಮುದುಡಿದ ತೊಟ್ಟಿಲಾದರೂ ಅದರ ಒಳಗಿರತಕ್ಕಂತಹ ಮಗು ನೆಮ್ಮದಿಯಿಂದ ಇರಬೇಕು ಅಂತಾದರೆ ಯಶೋದೆ ಕೃಷ್ಣನನ್ನು ತೊಟ್ಟಿಲಲ್ಲಿಟ್ಟು ತೂಗುವಾಗ ಮಗುವಿನ ಮುಖದಲ್ಲಿ ಮಂದಹಾಸ ಇತ್ತು ಎನ್ನುವುದನ್ನು ಚಿಂತನೆ ಮಾಡೋಣ. ಆವಾಗ ನಮ್ಮ ಮನೆಯಲ್ಲಿ ಕಟ್ಟಿರತಕ್ಕಂಥ ತೊಟ್ಟಿಲಿಡತಕ್ಕಂಥ ಮಗುವಿನ ಮುಖದಲ್ಲಿಯೂ ಕೂಡ ಮಂದಹಾಸ ಇರುತ್ತೆ. ಅದಾಯಿತು ಬಿಡಿ, ನಮ್ಮ ಮನಸ್ಸು ಏನು, ನಾನು ಪ್ರತಿ ದಿವಸ ಹೇಳ್ತಾ ಇದ್ದೆ, ನಮ್ಮದು ಮುದುಡಿದ ಮನಸ್ಸೇ ಅಲ್ವೋ, ಅರಳಿದ ಮನಸ್ಸು ನಮ್ಮಲ್ಲಿ ತುಂಬ ಕಮ್ಮಿ ಅಲ್ವೋ. ಏನೋ ಮನಸ್ಸು ಸ್ವಲ್ಪ ಅರಳುತ್ತದೆ ಅಂತಂದಾಗ ಯಾರೋ ಒಬ್ಬ ಬಂದ, ನಿಮ್ಮವರು ತೀರಿ ಹೋದ್ರಂತಲ್ವೋ ಅಂತ ಬತ್ತಿಟ್ಟ, ನಿಮ್ಮ ಮಗ ಅಲ್ಲಿದ್ದಾನಲ್ವೋ ಪರದೇಶದಲ್ಲಿ, ಹೌದು, ಏನೋ ಒಂಚೂರು ಅವನಿಗೆ ಅಂತ, ಇವನಿಗೂ ಸರಿ ಗೊತ್ತಿಲ್ಲ, ಹೇಳುವವನಿಗೂ ಸರಿ ಗೊತ್ತಿಲ್ಲ, ಏನೋ ಒಂಚೂರು ಅಂತಂದ್ಬಿಟ್ಟು, ಸರಿ, ಏನೋ ಅರಳಬೇಕು ಅಂತಿದ್ದ ಮನಸ್ಸು ಕೂಡ ಮುದುಡಿತು. ಅದಕ್ಕೆ ಮನಸ್ಸು ಮುದುಡಿತು, ಆವಾಗ ನಮ್ಮ ತಲೆಗೆ ಮನಸ್ಸಿಗೆ ಬರುವುದು ಯಾವ್ರು, ಅಯ್ಯೋ ದೇವರಂತಲೇ ಬರುವುದು ತಾನೇ. ಹಾಗಾದರೆ ಮುದುಡಿದ ಮನಸ್ಸಾದರೂ ಕೂಡ ಆ ಮನಸ್ಸಿನಲ್ಲಿ ನಾವು ಅಯ್ಯೋ ದೇವರೇ ಅಂತ ಚಿಂತನೆ ಮಾಡಿ ದೇವರನಲ್ಲಿ ಮಲಗಿಸಿದಾಗ ಆ ದೇವರು ಹೇಗಿರ್ತಾನೆ ಅಂತಂದರೆ ಆರಾಮದಲ್ಲಿರ್ತಾನೆ. ಯಾವಾಗ ನಮ್ಮ ದೇವರು ಆರಾಮನೋ ಆವಾಗ ಪ್ರಜೋದಿರತಕ್ಕಂಥ ನಮ್ಮ ಮಗನೂ ಕೂಡ ಆರಾಮ ಅಂತಂದರು. ಅದಕ್ಕೋಸ್ಕರ ಮಗುವಿನ ಮುಖದಲ್ಲಿ ವಾದಿರಾಜ ಶ್ರೀಪಾದರು ಕೊಡ್ತಾ ಇದ್ದಾರೆ, ಬಾಲಂ ಶುಚಿ ಸ್ಮಿತ ಶುದ್ಧವಾಗಿ. ವಾದಿರಾಜರ ಒಂದೊಂದು ಶಬ್ದವೂ ಕೂಡ ಪ್ರಾಯಶಃ ನಮ್ಮ ಜೀವನದಲ್ಲಿ ಅಳವಡಿಸಲಿಕ್ಕಿದ್ದದ್ದು. ಅದ್ಯಾಕೆ ಮಂದಹಾಸ ಅಂತ ಇಷ್ಟೇ ಹೇಳಿದರೆ ಸಾಲದು, ಶುದ್ಧವಾದ ಮಂದಹಾಸ ಅಂತ ಪುನಃ ಯಾಕೆ ಹೇಳಬೇಕು? ಇದು ನಮ್ಮಲ್ಲಿ ದಾರಿಯಲ್ಲಿ ನಾಮಫಲಕಗಳಿರ್ತವೆ, ಆಂಗ್ಲ ಭಾಷೆಯಲ್ಲೇ ಹೇಳ್ತೇನೆ. ಕೆಲವು ಉಪಹಾರ ಮಂದಿರದಲ್ಲಿ ಕೆಲವು ಕಡೆ ನಾಮಫಲಕ ಏನಿರುತ್ತೆ ಅಂದರೆ ವೆಜ್ ಅಂತ, ಅಲ್ವ, ಅಂದರೆ ವೆಜಿಟೇರಿಯನ್ ಅಂತ ಅರ್ಥ, ವೆಜ್ ಅಂತ ಅಷ್ಟು ಇರುತ್ತೆ. ಇನ್ನು ಕೆಲವೇನಿರುತ್ತೆ ಗೊತ್ತಾ? ಪ್ಯೂರ್ ವೆಜ್ ಅಂತ. ಮೊದಲನೇದು ವೆಜ್, ಮತ್ತೊಂದು ಪ್ಯೂರ್ ವೆಜ್, ಇನ್ನು ಬೇಕಿದ್ರೆ ಸಸ್ಯಾಹಾರ ಉಪಹಾರ ಮಂದಿರ, ಶುದ್ಧವಾದ ಸಸ್ಯಾಹಾರ ಉಪಹಾರ ಮಂದಿರ. ನನಗೆ ತಲೆ ತಿನ್ನಲಿಕ್ಕೆ ಶುರುವಾಯಿತು, ಏನಿದು, ಎರಡುಂಟ ಸಸ್ಯಾಹಾರದಲ್ಲಿ, ಶುದ್ಧವಾದ ಸಸ್ಯಾಹಾರ ಮತ್ತೊಂದು ಸಸ್ಯಾಹಾರ ಅಂತ ಎರಡುಂಟ ಅಂತ. ಮತ್ತೆ ನಾನೇ ಆಲೋಚನೆ ಮಾಡಿದೆ, ಪಾತ್ರೆ ಬೇರೆ ಬೇರೆ, ಸೌಟು ಒಂದೇ ಆದರೆ ಮಗುಚಲಿಕ್ಕೆ ಅದು ವೆಜ್, ಪಾತ್ರೆಗಳು ಬೇರೆ ಬೇರೆ, ಸೌಟುಗಳು ಬೇರೆ ಬೇರೆ,
ಮಾಡುವವನು ಬೇರೆ ಬೇರೆ ಅಂತ ಆದರೆ ಪ್ಯೂರ್ ವೆಜ್. ಈಗ ನಿಮ್ಗೆ ಅರ್ಥ ಆಯಿತು ಕಾಣುತ್ತೆ. ಅದೇ ರೀತಿಯಲ್ಲಿ ನಮ್ಮಲ್ಲಿಯೂ ಕೂಡ ಮಂದಹಾಸಗಳು ಇರ್ತಾವಲ್ಲ, ನಮ್ಮ ಮಂದಹಾಸ ಅಂತ ಒಂದು ಶುದ್ಧವಾದ ಮಂದಹಾಸ ಅಂತ ಒಂದು ನಮ್ಮ ನಿಮ್ಮದು ಮಂದಹಾಸ ಮಾತ್ರ ಭಗವಂತನದ್ದು, ಮತ್ತು ಮಗುವಿನದ್ದು ಶುದ್ಧವಾದ ಮಂದಹಾಸ. ಅರ್ಥ ಆಯ್ತಲ್ಲ, ನಮಗೆ ಪ್ರತ್ಯೇಕ ಹೇಳಬೇಕಾಗಿಲ್ಲಲ್ಲ. ಹಾಗಾದರೆ ನಮ್ಮ ಮನೆಯಲ್ಲಿರತಕ್ಕಂಥ ನಮ್ಮ ಮಗನ ಮುಖದಲ್ಲಿ ಶುದ್ಧವಾದ ಮಂದಹಾಸ ನೋಡಬೇಕು ಅಂತಾದರೆ ವಾದಿರಾಜರು ತೊಟ್ಟಿನಲ್ಲಿ ಹಾಕಿರತಕ್ಕಂಥ ಕೃಷ್ಣನ ಮುಖದಲ್ಲಿದ್ದ ಮಂದಹಾಸವನ್ನು ಶುದ್ಧವಾದ ಮಂದಹಾಸ ಅಂತ ಚಿಂತನೆ ಮಾಡೋಣ. ಅದಕ್ಕೋಸ್ಕರ ವಾದಿರಾಜ ಶ್ರೀಪಾದರು ಏನಂತಾರೆ, ಬಾಲಂ ಶುಚಿಸ್ಮಿತಂ. ಪಕ್ಕದ ಮನೆಯವನಿಗೆ ನೂರಕ್ಕೆ ನೂರು ಅಂಕ ಬಂದಾಗ ಈಚೆ ಮನೆಯಿರತಕ್ಕಂಥ ನಾವು ನಗಲೇಬೇಕಲ್ಲ, ನಕ್ಕಿಲ್ಲ ಅಂತಂದು ಬಿಟ್ಟರೆ ಅವ ಬೈತಾನೆ, ಮತ್ತೊಬ್ಬ ಬೈತಾನೆ, ಏನು ನಿನಗೆ ಅಷ್ಟು ಅಸೂಯೆನ ಅಂತ ಬೈತಾನೆ. ಅವಾಗ ಏನು ಮಾಡಬೇಕು, ನಗಲೇಬೇಕು. ಆ ನಗು ಶುದ್ಧ ಸ್ಮಿತ ಅಲ್ಲ. ನಿಜವಾಗಿ ನಮ್ಮ ಒಳ್ಳೆ ಮಗುವಿನ ಬಾಯಿಲ್ಲ ಅಂತದ್ದು ಅದಕ್ಕೇನಿರುವುದಿಲ್ಲಲ್ಲ, ಜಲಸ್ಯ ಅದು ಏನು ಇರುವುದಿಲ್ಲಲ್ಲ, ಶುದ್ಧ ಮಂದಹಾಸ ಬರುತ್ತಲ್ಲ. ಪ್ರತಿಯೊಬ್ಬನ ಮುಖದಲ್ಲಿಯೂ ಕೂಡ ನಮ್ಮ ದೇಶಕ್ಕಾಗಿ ಯಾರಾದರೂ ಒಬ್ಬ ತುಂಬ ಪ್ರಯತ್ನ ಮಾಡಿ ಈ ದೇಶ ಹೇಗಾದ್ರೂ ಮಾಡಿ ಮೇಲೆ ತರಬೇಕು ಅಂತ ಪ್ರಯತ್ನ ಪಟ್ಟರೆ ಆವಾಗ ನಾವು ಶುದ್ಧವಾದ ಮಂದಹಾಸದಿಂದ ಅವನನ್ನು ಸ್ವಾಗತ ಮಾಡಬೇಕು, ವಿನಃ ನಂಜು ಮಂದಹಾಸದಿಂದ ಅಲ್ಲ. ಹಾಗಾದರೆ ಶುದ್ಧವಾದ ಮಂದಹ ನಮ್ಮ ಮುಖದಲ್ಲಿ ಬರಬೇಕಾ? ಮೂರನೇ ಸರ್ಗದ ಎಂಟನೇ ಒಂಬತ್ತನೇ ಶ್ಲೋಕವನ್ನು ನಮ್ಮ ಜೀವನದಲ್ಲಿ ಅಳವಡಿಸೋಣ. ಆವಾಗ ವಾದಿರಾಜರಂತಾರೆ, ಬಾಲಂ ಶುಚಿಸ್ಮಿತ ಶೋಭಿತ ಹಾಸ್ಯಂ. ಇಷ್ಟೇ ಅಲ್ಲ, ಆ ಒಂದು ಮಗುವಿನ ಬಾಯಿ ಹೇಗಿರುತ್ತೆ ಅದನ್ನು ಪೂರ್ತಿ ಚಿತ್ರಣ ಕೊಡ್ತಾರೆ ವಾದಿರಾಜ ಶ್ರೀಪಾದರು. ಒಂದು ಶುಚಿಸ್ಮಿತ ಆಯ್ತಲ್ಲ, ಮತ್ತೊಂದು ಏನು ಗೊತ್ತಾ, ಸುಧಾ ರಸ. ಅಂದರೆ ಇದಕ್ಕೆ ಅರ್ಥ ಬರೆಯುವರು ಏನು ಬರೀತಾರೆ ಅಂತಂದರೆ, ಮಂದಹಾಸ ಎನ್ನುವುದೇ ಅಮೃತ ರಸ ಅಂತ ಬರೀತಾರೆ. ಅದು ಅಡ್ಡಿ ಇಲ್ಲ, ಹೀಗೂ ಮಾಡೋಣ. ಮಗುವಿನ ಮುಖದಲ್ಲಿ ಮಂದಹಾಸನೂ ಉಂಟು, ಆಚೆ ಬದಿಯಲ್ಲಿ ಈಚೆ ಬದಿಯಲ್ಲಿ ಜೊಲ್ಲು ಸುರಿಯುತ್ತೆ. ಅದಕ್ಕೆ ಹೆಸರೇನು, ಸುಧಾ ರಸ ಅಂತ ಹೆಸರು ಕೊಟ್ಟರು. ಮಲಗಿದಲ್ಲಿ ನಮ್ಮಲ್ಲಿಯೂ ಜೊಲ್ಲು ಸುರಿಯುತ್ತೆ, ಎದ್ದ ಮೇಲೆ ಚಾಪೆ ಸಮೇತ ನೀರಲ್ಲಿ ಹಾಕ್ತೇವೆ ಅಷ್ಟೆ. ಅದು ಸಹ್ಯ ಜೊಲ್ಲಲ್ಲ ನಮ್ಮದು, ಭಗವಂತನ ಮುಖದಲ್ಲಿ, ಮಗುವಿನ ಮುಖದಲ್ಲಿ, ನಮ್ಮ ಮನೆಯಲ್ಲಿರತಕ್ಕಂಥ ಮಗುವಿನ ಮುಖದಲ್ಲಿ. ಆಚೆ ಬದಿಯಲ್ಲಿ ಮಗು ಹೀಗೆ ನೇರ ಮಲಗಿರುವಾಗ ಆಚೆ ಬದಿಯಲ್ಲಿ ಈಚೆ ಬದಿಯಲ್ಲಿ ಜೊಲ್ಲು ಸುರಿದ್ರೆ ನಾವು ಅದಕ್ಕೆ ಎಷ್ಟು ನೆಮ್ಮದಿ ಪಡ್ತೇವೆ ಗೊತ್ತಾ, ಎಷ್ಟು ಖುಷಿ ಪಡ್ತೇವೆ ಗೊತ್ತಾ. ಅದರ ಮಧ್ಯದಲ್ಲಿ ಮಗುವಿನದೊಂದು ಪುಟ್ಟ ನಗು, ಆ ನಗು ಈ ಜೊಲ್ಲು ಎರಡೂ ಸೇರಿದಾಗ ನಮಗೆ ಖುಷಿಯೇ ಖುಷಿ ಅಲ್ವೋ. ನಮ್ಮ ಕೃಷ್ಣನಲ್ಲಿ ಅದನ್ನು ಚಿಂತನೆ ಮಾಡೋಣ. ಮಂದಸ್ಮಿತ ಸುಧಾರಸ ಅಲ್ಲ, ದೇವರ ಬಾಯಿಯಲ್ಲಿ ಸುಧಾರಸ, ಆ ಅಮೃತದ ಜೊಲ್ಲು ದೇವರ ಬಾಯಿಯಲ್ಲಿ ಸುರಿತದಲ್ವ? ಹೌದು, ಸುರಿಯುತ್ತದೆ. ಎಲ್ಲಿಂದ ಬಂತು ಅದು, ಆ ಜೊಲ್ಲು ಅಮೃತ ರಸ ಎಲ್ಲಿಂದ ಬಂತು? ಹೆಂಡತಿ ಹತ್ರ ಕೇಳಿ ಅಂತಾರೆ, ಆ ಮಗುವಿನ ಹೆಂಡತಿ ಹತ್ರ ಕೇಳಿ ಅಂತಾರೆ. ಯಾರು ಹೆಂಡತಿ? ಲಕ್ಷ್ಮಿ. ಅವಳ ಹತ್ರ ಕೇಳಿ ಅಂತಾರೆ. ಯಾಕೆ? ಇದನ್ನು ವಾದಿರಾಜ ಶ್ರೀಪಾದರು ಮತ್ತೊಂದು ಕಡೆಯಲ್ಲಿ ಹೇಳಿದರು, ಪೂತನಿಯ ಸಂಹಾರದ ಸಂದರ್ಭದಲ್ಲಿ ವಾದಿರಾಜರಂದರು, ಈ ಮಗುವಿಗೆ ಯಾಕೆ ಏನು ತೊಂದರೆ ಆಗಿಲ್ಲ, ತನ್ನ ಸ್ತನಕ್ಕೆ ಆ ಕಾಲಕೂಟ ವಿಷವನ್ನು ಹಚ್ಚಿಕೊಂಡು, ವಿಷದಲ್ಲಿ ಶ್ರೇಷ್ಠವಾದ ವಿಷ ಅದನ್ನು ಹಾಕಿ ಕೃಷ್ಣನ ಕೊಲ್ಲಬೇಕು ಅಂತ ಬಂದರೂ ಕೂಡ ಈ ಹೆಣ್ಮಗಳು ಅವಳೇ ಸತ್ತಳು, ವಿನಃ ಕೃಷ್ಣ ಸತ್ತಿಲ್ಲ, ಯಾಕೆ ಹೀಗೆ ಅಂತ ಪ್ರಶ್ನೆ ಶಿಷ್ಯ ಪ್ರಶ್ನೆ ಕೇಳಿದ್ದಕ್ಕೆ ವಾದಿರಾಜರು ಕೊಟ್ಟ ಉತ್ತರ, ರಮಾ ಅಧರ ಓಷ್ಟ, ಓಷ್ಟ ಅಂದರೆ ತುಟಿ, ಓಷ್ಟದಲ್ಲಿ ಬಂದಿರತಕ್ಕಂಥ ಅಮೃತ, ಅದರ ಪಾನ, ಪಾನದಿಂದ ಉಂಟಾಗಿರತಕ್ಕಂಥದ್ದು ತಾಕತ್ತು ಅಂತಂದರು. ರಮಾ ಅಧರ ಓಷ್ಟ ಅಮೃತ ಪಾನದಿಂದ ಜಾತ ಉಂಟಾದ ಮಹಾ ಅನುಭಾವೇನ, ಅಂಥ ಸಾಮರ್ಥ್ಯದಿಂದ ಉರೋಜ ಸಂಗಿ ಆರ್ಥಿಕರ ಗರ ಅಸೌ ನಬಭೂವ. ಇವಳ ಸ್ತನದಿಂದ ಬಂದಿರತಕ್ಕಂಥ ವಿಷ ಆದರೂ ಕೂಡ, ವಿಷಕ್ಕೆ ಕೃಷ್ಣ ಬಾಯಿ ಹಾಕಿದರೂ ಕೂಡ ಕೃಷ್ಣನಿಗೆ ಏನೂ ಆಗಿಲ್ಲ. ಯಾಕೆ? ಇವನ ಬಾಯಿಯಲ್ಲಿ ಲಕ್ಷ್ಮಿಯ ಬಾಯಿಯಿಂದ ಬಂದಿರತಕ್ಕಂತಹ ಅಮೃತರಸ ಇತ್ತು. ಅಂತಹ ಅಮೃತರಸವನ್ನು ಕೃಷ್ಣ ಈಗ ಏನು ಮಾಡಿದ, ಯಶೋದೆಗಾಗಿ ಚೆಲ್ಲಿದ, ಲಕ್ಷ್ಮಿಯಿಂದ ತಕೊಂಡ,
ನೇರವಾಗಿ ಲಕ್ಷ್ಮಿ ನಮಗೆ ಬಂದರೆ ಜೀರ್ಣಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ಕಾಣುತ್ತೆ. ಅದಕ್ಕೋಸ್ಕರ ಲಕ್ಷ್ಮಿಯಿಂದ ಅಮೃತ ರಸವನ್ನು ತೆಕೊಂಡು ಯಹ ಸಾರಭಾಗಂ ಅನುಭೂಯ ಶಿಷ್ಟಂ ಪ್ರಯಚ್ಛತಿ ಜೀವೇಭ್ಯ, ಅದರ ಸಾರಭಾಗ ಹೀರಿದ ನಮಗೆ ಎಷ್ಟು ಜೀರ್ಣಕ್ಕೆ ಬರುತ್ತೆ ಅಷ್ಟಂಶವನ್ನು ನಮಗೆ ಕೊಡುವುದಕ್ಕೋಸ್ಕರ ಎರಡು ಬಾಯಿಯ ಎರಡೂ ಕಡೆಯಿಂದ ಕೃಷ್ಣ ತಾನು ಜೊಲ್ಲು ರಸವನ್ನು ಸುರಿಸಿ ಮಂದವಾಗಿ ನಗತ ಆ ತೊಟ್ಟಿಲಲ್ಲಿ ಯಶೋದೆ ನೋಡ್ತಾ ಕೃಷ್ಣ ಮಲಗಿದ. ಆದ್ದರಿಂದ ನಮ್ಮ ನಿಮ್ಮ ಮನಸ್ಸೆಂಬ ತೊಟ್ಟಿಲಲ್ಲಿ ಕೃಷ್ಣನೆಂಬ ಮಗುವನ್ನು ಮಲಗಿಸಿ ನಾವು ಜೋ ಜೋ ಅಂಥೇಳಿ ತೂಗುವಾಗ ಕೃಷ್ಣನ ಮುಖದಲ್ಲಿ ಜೊಲ್ಲು ರಸ ಸುರಿತಾ ಉಂಟು, ಕೃಷ್ಣನಲ್ಲಿ ಮಂದಹಾಸ ಉಂಟು ಅಂತ ಅನುಸಂಧಾನ ಮಾಡಿದರೆ ಪ್ರಾಯಶಃ ನಮಗೆ ಜೀವನದಲ್ಲಿ ಮರಣ ಇಲ್ಲ. ಯಾಕೆ? ಅದು ಅಮೃತ ರಸ, ಕೃಷ್ಣನ ಬಾಯಿಂದ ಬಂದದ್ದು, ನಮಗಾಗಿ ಬಂದಿದೆ. ಅದನ್ನು ಮಾನಸಿಕವಾಗಿ ಪಾನ ಮಾಡಿದೆವು ಅಂತಂದರೆ ಜೀವನದಲ್ಲಿ ದೈಹಿಕವಾಗಿ ನಾಶ ಆದರೂ ಕೂಡ ಹೆಸರಿನ ಮೂಲಕ ನಾವು ಉಳಿಯತಕ್ಕಂಥ ವಾತಾವರಣ ಬರುತ್ತೆ. ಅದಕ್ಕೋಸ್ಕರ ವಾದಿರಾಜರು ತೊಟ್ಟಿಲ ಕೃಷ್ಣನ ಚಿತ್ರಣವನ್ನು ಈ ರೀತಿ ಕೊಟ್ಟಿದ್ದಾರೆ ಎಂಬಲ್ಲಿಗೆ ಮುಗಿಸ್ತಾ ನಾಳೆ ಸಾಯಂಕಾಲ ಪುನಃ ಸೇರೋಣ.